ನಮಸ್ಕಾರ ವೀಕ್ಷಕರೆ, ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಸಪ್ತಗಿರಿ ಪಿಯು ಕಾಲೇಜಿಗೆ ಡೈಡಾಕ್ ಸಂಸ್ಥೆ ಕೊಡಮಾಡುವ ಪ್ರತಿಷ್ಠಿತ ರಾಷ್ಟ್ರ ಪ್ರಶಸ್ತಿ ದೊರಕಿದೆ. ಉತ್ತಮ ಶೈಕ್ಷಣಿಕ ಚಟುವಟಿಕೆ ನಡೆಸಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದ ನಗರದ ಸಪ್ತಗಿರಿ ಪಿಯು ಕಾಲೇಜಿಗೆ ಡೈಡಾಕ್ ಪ್ರಶಸ್ತಿ ಲಭಿಸಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್.ಎಸ್. ನಿರಂಜನಾರಾಧ್ಯ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಶಿಕ್ಷಕರನ್ನು ಶ್ರೇಷ್ಠ ಶಿಕ್ಷಕರನ್ನಾಗಿ ರೂಪಿಸಲು ಕಾಲೇಜಿನಲ್ಲಿ ಅಗತ್ಯ ಸೌಲಭ್ಯ ಕೌಶಲ್ಯ ರೂಪಿಸುವ ಚಟುವಟಿಕೆಗಳು ಈ ಪ್ರಶಸ್ತಿ ಸಿಗಲು ಕಾರಣ ಎಂದರು. 10 ರಿಂದ 12 ಜನ ಮಕ್ಕಳು ಈ ಟೆಟ್ ಅಲ್ಲಿ ಆಯ್ಕೆಯಾಗಿ ಅವರು ತಮ್ಮಲ್ಲಿರೋ ಒಂದು ಕ್ರಿಯೇಟಿವ್ ಐಡಿಯಾನ ಪ್ರೆಸೆಂಟ್ ಮಾಡ್ತಾರೆ. ನಾವು ಅದನ್ನೆಲ್ಲನೂ ರೆಕಾರ್ಡ್ ಮಾಡಿ 3 ತಿಂಗಳು ಅವರ ರಿಸರ್ಚ್ ನಂತರ ಅದನ್ನು US ಗೆ ಕಳಿಸ್ಕೊಡ್ತೀವಿ. ಪ್ರತಿ ವರ್ಷ 2 ರಿಂದ 3 ಜನರ ಆ ಐಡಿಯಾ ಟೆಡ್ನ ಅಫೀಷಿಯಲ್ ಯೂಟ್ಯೂಬ್ ವೆಬ್ಸೈಟ್ನಲ್ಲಿ ಅವರು ಅಪ್ಲೋಡ್ ಮಾಡ್ಕೊಳ್ತಾರೆ. ನಮ್ಮ ಮಕ್ಕಳ ಐಡಿಯಾ ಇವತ್ತು ಇಡೀ ಜಗತ್ತು ನೋಡುವಂತೆ ಆಗಿದೆ. ಇನ್ನು ರೋಬೋಟಿಕ್ಸ್ ಆ್ಯಂಡ್ IoT ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟು ಸಾಕಷ್ಟು ಪ್ರೋಗ್ರಾಮ್ಸು ಮತ್ತು ವರ್ಕ್ಶಾಪ್ಸ್ನ ಕಂಡಕ್ಟ್ ಮಾಡ್ತಾ ಬಂದಿದ್ದೀವಿ. ಪ್ರತಿ ವರ್ಷ ಮಕ್ಕಳು 30 ರಿಂದ 35 ರೋಬೋಟ್ಸ್ನ ತಾವೇ ಸ್ವಂತ ಫ್ರಮ್ ದ ಸ್ಕ್ರ್ಯಾಚ್ ಇಲ್ಲೇ ಕಾಲೇಜಲ್ಲೇ ಡೆವಲಪ್ ಮಾಡ್ತಾರೆ. ಆ್ಯಂಡ್ ಈ ರೋಬೋಟ್ಸ್ ಮೂಲಕ ಹೇಗೆ ಒಂದು ಸೋಷಿಯಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅನ್ನೋದನ್ನು ಮಕ್ಕಳು ವರ್ಕ್ ಮಾಡ್ತಾರೆ. ಇನ್ನು ಸಂಸ್ಥೆಯ ಆಡಳಿತಾಧಿಕಾರಿ ಅರ್ಚನಾ, ಎಸ್ ಕುಮಾರ್, ಕಾರ್ಯನಿರ್ವಹಣಾ ಅಧಿಕಾರಿ ಮೃಣಾಲ್ ಕುಮಾರ್ ಹಾಜರಿದ್ರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. 40 ವರ್ಷದಿಂದ ಇರುವ ಆಟೋ ನಿಲ್ದಾಣವನ್ನ ಯಾವುದೇ ಕಾರಣಕ್ಕೂ ಎತ್ತಂಗಡಿ ಮಾಡುವುದಕ್ಕೆ ಅವಕಾಶ ನೀಡುವುದಿಲ್ಲವೆಂದು ಆಟೋ ಚಾಲಕರುಗಳು ಒಗ್ಗೂಡಿ ಪ್ರತಿಭಟಿಸಿದ ಪ್ರಸಂಗ ತುಮಕೂರಿನ ರೈಲ್ವೆ ನಿಲ್ದಾಣದ ಮುಂಭಾಗ ನಡೆದಿದೆ. ರೈಲ್ವೆ ಇಲಾಖೆ ಅಧಿಕಾರಿಗಳ ಚಿತಾವಣೆಯಿಂದ ಆಟೋ ನಿಲ್ದಾಣವನ್ನು ಎತ್ತಂಗಡಿ ಮಾಡಿಸಲು ಬಂದ ಸಂಚಾರಿ ಪೊಲೀಸರಿಗೆ ಆಟೋ ಚಾಲಕರು ವಿರೋಧಿಸಿ ಪ್ರತಿಭಟಿಸಿದರು. ರೈಲ್ವೆ ನಿಲ್ದಾಣ ಮುಂಭಾಗದ ಆಟೋ ನಿಲ್ದಾಣವನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ರೈಲ್ವೆ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗೆ ಕೋರಿದ್ದರು. ಈ ಸಂಬಂಧ ಸಂಚಾರಿ ಪೊಲೀಸರು ಏಕಾಏಕಿ ಆಗಮಿಸಿ ಆಟೋ ನಿಲ್ದಾಣವನ್ನು ಎತ್ತಂಗಡಿ ಮಾಡಿಸಲು ಮುಂದಾದರು. ಈ ವಿಷಯ ತಿಳಿದು ಮುಖಂಡ ಆಟೋ ಪ್ರತಾಪ್ ಮದಕರಿರವರು ಆಗಮಿಸಿ ಆಟೋ ಚಾಲಕರಿಂದ ಮಾಹಿತಿ ಪಡೆದು ಯಾವುದೇ ಕಾರಣಕ್ಕೂ ಆಟೋ ನಿಲ್ದಾಣವನ್ನು ಎತ್ತಂಗಡಿ ಮಾಡುವುದಕ್ಕೆ ಅವಕಾಶ ನೀಡುವುದಿಲ್ಲವೆಂದು ಆಟೋ ಚಾಲಕರುಗಳ ಜೊತೆ ಗುಡುಗಿದರು. ತುಮಕೂರು ನಗರದಲ್ಲಿ ಸುಮಾರು 8,000 ಆಟೋ ರಿಕ್ಷಾಗಳಿಗೆ ಪ್ರಾದೇಶಿಕ ಸಾರಿಗೆ ಇಲಾಖೆ ಪರವಾನಗಿ ನೀಡಿದೆ. ಇವರಿಗೆ ಸ್ಥಳೀಯ ಪರವಾನಗಿ 10 ಕಿಲೋಮೀಟರ್ ಬಿಟ್ಟು ಆಚೆ ಹೋಗಂಗಿಲ್ಲ, ಇವರು 10 ಕಿಲೋಮೀಟರ್ ಒಳಗಡೆ ಬಾಡಿಗೆ ಮಾಡ್ಕೋಬೇಕು. ರೈಲ್ವೆ ನಿಲ್ದಾಣ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯಾಣಿಕರು ಬಂದಿಳಿತಾರೆ. 40 ವರ್ಷ ಹಿಂದ್ಗಡೆನೆ ಇಲ್ಲಿ ನಮ್ಗೆ ಇಲ್ಲಿ ಆಟೋ ನಿಲ್ದಾಣ ಇದೆ, ಮತ್ತು ರೈಲ್ವೆ ಸ್ಟೇಷನ್ ಇಲಾಖೆ ರೈಲ್ವೆ ಇಲಾಖೆ ನಮ್ಗೆ ಆಟೋ ನಿಲ್ದಾಣ ಮಾಡಿಕೊಟ್ಟಿದೆ. ಇವಾಗ ಬಂದು ಆಟೋ ಸ್ಟ್ಯಾಂಡ್ ತೆಗಿರಿ ಅಂದರೆ ಇಲ್ಲೇ ಜೀವನ ಮಾಡ್ತಕ್ಕಂಥ 1,000 ಜನ ಆಟೋ ಚಾಲಕರ ಪರಿಸ್ಥಿತಿ ಏನಾಗಬೇಕು ಸರ್? ಇಲ್ಲಿದ್ದರೆ ಇರಲ್ಲ, ಈಗ 40 ಜನ ಇದ್ದಾರೆ, ಇವರು ಹೋದ್ಮೇಲೆ ಬೇರೆ 100 ಜನ ಬರ್ತಾರೆ. ಒಟ್ಟಿನಾಗ ಎಲ್ಲರೂ ಬಂದು ಇಲ್ಲಿ ಆಟೋ ನಿಲ್ದಾಣದಲ್ಲಿ ಬಾಡಿಗೆ ಮಾಡ್ತಾರೆ. ಒಬ್ಬ ಆಟೋ ಚಾಲಕನ ಪರಿಸ್ಥಿತಿ ಇವತ್ತು ದೇವ್ರಿಗೆ ಮುಟ್ಟಿದೆ. ನೀವು ನೋಡಲಿ ಪ್ರತಿಯೊಬ್ಬ ಆಟೋ ಡ್ರೈವರ್ ಪರಿಸ್ಥಿತಿ ಹೆಂಗಿದೆ ಅಂತ. 1,000ಕ್ಕೂ ಹೆಚ್ಚು ಆಟೋ ಚಾಲಕರುಗಳು ಈ ನಿಲ್ದಾಣವನ್ನು ನಂಬಿ ಬದುಕುತ್ತಿದ್ದಾರೆ. ಇದನ್ನು ಎತ್ತಂಗಡಿ ಮಾಡಿದರೆ ಆ ಚಾಲಕರುಗಳಿಗೆ ಭಾರಿ ಪೆಟ್ಟು ಬೀಳಲಿದೆ ಎಂದರು. ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹೆಸರಿನಲ್ಲಿ 60 ಆಟೋ ನಿಲ್ದಾಣವನ್ನು ಎತ್ತಂಗಡಿ ಮಾಡಿಸಲಾಗಿದೆ ಎಂದು ಪ್ರತಾಪ್ ಮದಕರಿ ಹೇಳಿದರು. ಇನ್ನು ಆಟೋ ಚಾಲಕರುಗಳ ಜೀವನ ತುಂಬಾ ದುಸ್ತರವಾಗಿತ್ತು. ಇಂತಹ ಸಂದರ್ಭದಲ್ಲಿ ಅವರಿಗೆ ಶ್ರೀ ರಕ್ಷೆ ನೀಡಬೇಕು. ವಿನಾಕಾರಣ ತೊಂದರೆ ನೀಡಿದರೆ ಪ್ರತಿಭಟನೆಯ ಆದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ವತಿಯಿಂದ ಅನಸ್ಥೇಷಿಯಾ ಮತ್ತು ಕ್ರಿಟಿಕಲ್ ಕೇರ್ ಬಗ್ಗೆ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ವತಿಯಿಂದ ಅನಸ್ಥೇಷಿಯಾ ಮತ್ತು ಕ್ರಿಟಿಕಲ್ ಕೇರ್ನ ಬಗ್ಗೆ ಸಿಎಂಇ ಕಾರ್ಯಾಗಾರವನ್ನು ಶ್ರೀದೇವಿ ಆಸ್ಪತ್ರೆಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ನಂತರ ಆಹ್ವಾನಿತರನ್ನು ಸನ್ಮಾನಿಸಲಾಯಿತು. ಇನ್ನು ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಅವರು ಮಾತನಾಡಿ, ಸುಮಾರು 2 ವರ್ಷಗಳಿಂದ COVID-19 ಸಮಯದಲ್ಲಿ ಅನಸ್ಥೇಷಿಯಾ ವಿಭಾಗದಲ್ಲಿ ಅತಿ ಹೆಚ್ಚು ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಂಡು ಅತ್ಯುತ್ತಮ ಚಿಕಿತ್ಸೆ ನೀಡುತ್ತಾ ಬಂದಿದ್ದು, ಅನಸ್ಥೇಷಿಯಾ ತಜ್ಞರು ಶಸ್ತ್ರಚಿಕಿತ್ಸೆಯ ಪೂರ್ವಭಾವಿ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಅತ್ಯುತ್ತಮ ಸೇವಾ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದ್ದಾರೆ ಎಂದರು. Welcome you all
on behalf of this institution and the parents. Really, our people have taken a great initiation. Great guests and speakers have come. We are going to deliberate a lot of important, innovative procedures and ideas. For the last 50 years, I have seen ಶ್ರೀದೇವಿ ಆಸ್ಪತ್ರೆಯ ಅನಸ್ಥೇಷಿಯಾ ಮತ್ತು ಕ್ರಿಟಿಕಲ್ ಕೇರ್ನ ಮುಖ್ಯಸ್ಥರಾದ ಡಾಕ್ಟರ್ ಆರ್ ರವಿ ಅವರು ಮಾತನಾಡುತ್ತಾ, ಕೋವಿಡ್ ನಂತರ ಭೌತಿಕವಾಗಿ ಮಾಡುತ್ತಿರುವ ಮೊದಲ ರಾಜ್ಯ ಮಟ್ಟದ ಸಿಎಂಇ ಇದಾಗಿದೆ. ಇನ್ನು ಇದರ ಪ್ರಯೋಜನವನ್ನ ಪದವಿ ಸ್ನಾತಕೋತ್ತರ ಎಲ್ಲಾ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ತುಂಬಾ ಸಹಕಾರಿಯಾಗಲಿದೆ. ನಿರಂತರ ವೈದ್ಯಕೀಯ ಶಿಕ್ಷಣದಲ್ಲಿ ಉತ್ತಮ ವಿಷಯಗಳನ್ನು ಮಂಡಿಸಲಾಗಿತ್ತು ಎಂದರು. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಹಾಸ್ಪಿಟಲ್ನಲ್ಲಿ ಅನೇಕ ಸ್ಪೆಷಾಲಿಟಿಗಳಿವೆ. ಇದರಲ್ಲಿ ಬಹುಮುಖ್ಯವಾಗಿ ನಾವು ಜನರಲ್ ಸರ್ಜರಿ ಆಯಿತು, ಆಬ್ಸ್ಟೆಟಿಕ್ ಸರ್ಜರಿ ಆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀದೇವಿ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಹೆಮ್ಮೂಲಿ ನಾಯ್ಕರ್, ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಶ್ರೀದೇವಿ ಆಸ್ಪತ್ರೆಯ ಅನಸ್ಥೇಷಿಯಾ ಮತ್ತು ವಿವಿಧ ಜಿಲ್ಲೆಯ ಮತ್ತು ರಾಜ್ಯಗಳಿಂದ ಸುಮಾರು 300ಕ್ಕೂ ಹೆಚ್ಚು ವೈದ್ಯರು ಭಾಗವಹಿಸಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಬೇಡಿಕೆ ಒತ್ತಾಯಗಳಿಗಾಗಿ ಸಂಘ ಸಂಸ್ಥೆಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದು ಸಹಜ. ಇಲ್ಲಿ ಎಮ್ಮೆಗಳು ರಸ್ತೆ ತಡೆದವು. ಅವುಗಳ ಬೇಡಿಕೆ ಉದ್ದೇಶ ಏನಿತ್ತೋ ಗೊತ್ತಿಲ್ಲ, ತೋರಿಸ್ತೇವೆ ನೋಡಿ. ತುಮಕೂರಿನ ಶಿರಾ ರಸ್ತೆಯಲ್ಲಿ 5-6 ಎಮ್ಮೆಗಳು ರಸ್ತೆಗೆ ಅಡ್ಡಲಾಗಿ ಮೈಮರೆತು ಮಲಗಿದ್ದುವು. ಹರಿದು ಬರುವ ವಾಹನಗಳ ಭಯವಾಗಲಿ, ಹಾರ್ನ್ ಕರ್ಕಶ ಶಬ್ದವಾಗಲಿ, ಎಮ್ಮೆಗಳ ನಿದ್ರ ಭಂಗ ಮಾಡಲಿಲ್ಲ. ಅರ್ಧ ರಸ್ತೆ ಆಕ್ರಮಿಸಿಕೊಂಡು ಮಲಗಿದ್ದ ಎಮ್ಮೆಗಳನ್ನು ಎಬ್ಬರಿಸಿ ಓಡಿಸುವ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ. ವೇಗವಾಗಿ ವಾಹನ ಚಲಾಯಿಸಿಕೊಂಡು ಬಂದ ಚಾಲಕರು ಎಮ್ಮೆ ಬಳಿ ಬ್ರೇಕ್ ಹಾಕಿ ಸೈಡ್ಗೆ ತಿರುಗಿಸಿ ಹೋಗುತ್ತಿದ್ದರು. ರಸ್ತೆ ಹಂಸ್ಕೂ ಕೇರ್ ಮಾಡದ ವಾಹನ ಚಾಲಕರು ಎಮ್ಮೆ ಬಳಿ ಬ್ರೇಕ್ ಹಾಕಲೇಬೇಕಾಯಿತು. ಎಮ್ಮೆಗಳು ಸ್ಪೀಡ್ ಬ್ರೇಕರ್ಗಳಾಗಿ ವೇಗವಾಗಿ ಬರುತ್ತಿದ್ದ ವಾಹನಗಳನ್ನು ನಿಯಂತ್ರಿಸುತ್ತಿದ್ದವು ಎನ್ನಲಾಗಿದೆ. ಮನೆರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ 1ನೇ ವಾರ್ಡ್ನ ತಿಮ್ಲಾಪುರ ಕೆರೆ ಅಂಗಳದಲ್ಲಿ ವಾಸವಾಗಿದ್ದ 30ಕ್ಕೂ ಹೆಚ್ಚು ಕುಟುಂಬಗಳಿಗೆ ಜಾಗ ಗುರುತಿಸಿಕೊಟ್ಟು ಬದುಕಲು ಅವಕಾಶ ಮಾಡಿಕೊಡಬೇಕೆಂದು ನಿರಾಶ್ರಿತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸತತ ತಿಂಗಳುಗಳ ಕಾಲ ಸುರಿದ ಭಾರಿ ಮಳೆಗೆ ಮನೆ ಮಠ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಇವರಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಾತ್ಕಾಲಿಕ ಶಿಬಿರವನ್ನು ಕಲ್ಪಿಸಿ ಅಲ್ಲಿಗೆ ಸ್ಥಳಾಂತರ ಮಾಡಿದರು. ಸ್ಥಳಾಂತರ ಮಾಡಿ 1.5 ತಿಂಗಳಾದರೂ ಯಾವುದೇ ಅಧಿಕಾರಿಗಳು ಇತ್ತ ಗಮನ ಹರಿಸದೆ ತಮಗೆ ಜಾಗವನ್ನು ಗುರುತು ಮಾಡಿಕೊಡದೆ ಇಲ್ಲಿ ತಂದು ಕೂಡಿ ಹಾಕಿದ್ದಾರೆ ಎಂದು ಇಲ್ಲಿನ ನಿರಾಶ್ರಿತರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಮಗೆ ಇಲ್ಲಿಗೆ ತಂದು 1.5 ತಿಂಗಳಾಗೈತೆ. 1.5 ತಿಂಗಳಿಂದ ನಮ್ಗೆ ಏನು ಅನ್ನೋದೇ ಮಾಡಿಕೊಡ್ತಿಲ್ಲ. ಅಲ್ಲಿ ಜಾಗ ತೋರಿಸೋರೆ ಅಲ್ಲಿ ಏನು ಕ್ಲೀನ್ ಮಾಡಿಲ್ಲ, ರೋಡ್ ಮಾಡಿಲ್ಲ, ಏನು ಮಾಡಿಲ್ಲ. ಇವಾಗ ನಾವು ಇಲ್ಲಿ ಎಷ್ಟು ದಿನ ಅಂತ ಜೀವನ ಇಲ್ಲೇ ಮಾಡೋಕ್ಕಾಗುತ್ತೆ? ನಮ್ಮದೇ ಅನ್ನೋದೊಂದು ಸಂಸಾರ ಇದು ಇರುತ್ತೆ. ಅಲ್ಲಿ ಸಂಸಾರ ಎಲ್ಲ ಅಲ್ಲಿ ಬಿಟ್ಟು ಬಂದಿದ್ದೀವಿ. ಅಲ್ಲಿ ಯಾರೇ ಅಂದ್ರೆ ಗುಜರಿ ಯಾರು ಅದು ಇದು ಸಾಮಾನು ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟಾರೆ. ನಮಗೆ ಲಾಸ್ಟಿಗೆ ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಒಂಥರ ಬೀದಿಗೂ ಜಾಸ್ತಿ ಕಡೆ ಆಗ್ಬಿಟ್ಟಿದ್ದೀವಿ. ಮನುಷ್ಯರಾಗಿ ನಾವು ಬದುಕ್ತಾ ಇಲ್ಲ, ಒಂಥ ಪ್ರಾಣಿಗಳಾಗಿ ಬದುಕ್ತಾ ಇದ್ದೀವಿ. ಆ ಥರ ಆಗ್ಬಿಟ್ಟಿದೆ. ನಮ್ಗಾದಷ್ಟು ನಾವು ಕೇಳ್ಕೊಳೋದು ಏನೂ ಇಲ್ಲ ಅಧಿಕಾರಿಗಳಿಗೆ. ನಮ್ಗಾದಷ್ಟು ಬೇಗ ನಮಗೆ ಆ ಜಾಗ ಕ್ಲೀನ್ ಮಾಡಿಕೊಟ್ಬಿಟ್ಟು, ನಮಗನ್ನೋದು ಒಂದು ಸ್ಥಳ ಮಾಡಿಕೊಟ್ಬಿಟ್ಟು, ನಮಗೆ ಆದಷ್ಟು ಬೇಗ ಇಲ್ಲಿಂದ ಇದು ಮಾಡಿಕೊಟ್ಬಿಟ್ರೆ ಸಾಕು ಅಷ್ಟೇ. ನಾವು ಇನ್ನೇನು ಕೇಳ್ತಿಲ್ಲ. ಎಷ್ಟು ದಿನ ಅಂತ ಈ ಮಕ್ಕಳು ಮರಿ ಇಷ್ಟು ಹಿಂಗೆ ಇಕ್ಕಂಡು ಕಲಕಳಿ ಏನು ಹೇಳ್ರಿ? ಏ ಅವ್ರಿಗೆ ಒಂದು ಬಿಸ್ಕೆಟ್ ಕೊಡ್ಸೋಕ್ಕೂ ನಮಗೆ ದುಡ್ಡಿಲ್ಲ. ಇಲ್ಲಿಂದ ಕೆಲಸಕ್ಕೆ ಹೋಗೋಕ್ಕೂ ಆಗ್ತಿಲ್ಲ. ಅಧಿಕಾರಿಗಳು ಬಂದು ತೋರಿಸ್ಬಿಟ್ಟು ಇಲ್ಲಿ ಮಾಡ್ಕೊಡ್ತೀವಿ ಅಂದರು. ಇವತ್ತಿಗೂ ಇಷ್ಟು ದಿನ ಬೇಕಾಯ್ತು ಸರ್ ಜಾಗ ಕ್ಲೀನ್ ಮಾಡಿ ನಮಗೆ ಅಲ್ಲಿ ಕಳ್ಸೋಕ್ಕೆ. ಏನು ಮಾಡ್ತಾವ್ರು, ಇಷ್ಟು ದಿನ ಬೇಕಾ? ನಾವು ಎಷ್ಟು ದಿನ ಅಂತ ಇಲ್ಲೇ ನೋವು ತಿನ್ಕೊಂಡಿರಾನಿ? ಲಾಸ್ಟಿಗೆ ಇನ್ನೇನೂ ಇಲ್ಲ, ನಮ್ಗೆ ಇನ್ನೇನು ಮಾಡೋಕ್ಕೆ ಆಗಲ್ಲ. ನಾವು ಏನೇನೋ ಒಂದು ತಾಣ್ಸ್ ಹತ್ತೋಗ್ಬಿಡ್ತೀವಿ ಅಷ್ಟೇ. ನಮ್ಗೆ ಆದಷ್ಟು ಬೇಕು. ಯಾ ಎಂತೆಂಥವ್ರೋ ಮನೆ ಬಂದವ್ರಿಗೆಲ್ಲ ಜಾಗ ಕೊಟ್ಟು ಎಲ್ಲ ಮಾಡಿದ್ದೀರಿ. ಹೋಗಲಿ, ಆ ಜಾಗ ಆಗಲಿಲ್ಲ ಅಲ್ಲ, ಅರಕೆರೆಯಲ್ಲಿ ಅಕ್ಕಿ ಪಿಕ್ಕರ್ ಕೊಟ್ಟವರಲ್ಲ, ಇನ್ನೂ 2 ಎಕರೆ ಉಳಿಕೆ ಜಾಗ ಐತೆ, ಅಲ್ಲಿ ಕೊಡಿ ನಮಗೆ. ನಾವು ಒಂದು ಜೀವನ ಮಾಡ್ತೀವಿ, ನಮ್ಮದು ಒಂದು ಮಕ್ಕಳು ಅನ್ನೋದು ಒಂದು ಜೀವನ ಮಾಡ್ಕೊಂಡಿರ್ತೀವಿ.
ಹೋಗ್ತೀವಿ ಅದೇ ಜಾಗನೇ ಅಂತ ಹೇಳ್ಕೊಂಡು ಕೂಕಂಡ್ರೆ ನಮ್ಮ ಭವಿಷ್ಯಗಳು ಹಾಳಾಗ್ತವೆ ಅಲ್ಲಿಂದ ಹೋಗ್ಬೇಕಂದ್ರೆ 3-4 ಕಿಲೋಮೀಟರ್ ಹುಡುಗರು ಸ್ಕೂಲ್ಗೆ ದೂರ ಆಗೋಯ್ತು ಅವ್ರ ಭವಿಷ್ಯ ಏನು ಮಾಡಬೇಕು ಇಲ್ಲಿ ಹತ್ರ ಇದ್ದವಾಗಲೇ ಹೋಗಲ್ಲ ಅಲ್ಲಿನ ನಿರಾಶ್ರಿತರ ಶಿಬಿರದಲ್ಲಿ ಇರುವ ನಾಗರಾಜರವರು ಮಾತನಾಡಿ ನಮಗೆ 1.5 ತಿಂಗಳಿನಿಂದ ಯಾವುದೇ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಬಂದು ನಮ್ಮ ಕಷ್ಟವನ್ನ ಕೇಳಿಲ್ಲ ಎಂದು ಅಳಲು ತೋಡಿಕೊಂಡರು ನಿರಾಶ್ರಿತ ಮಹಿಳೆಯೊಬ್ಬರು ಮಾತನಾಡಿ ಇಲ್ಲಿ ನಮ್ಮನ್ನು ತಂದು ಕೂಡಿ ಹಾಕಿ ಹೋದ ಅಧಿಕಾರಿಗಳು ಇತ್ತ ಬಂದು ನಮ್ಮ ಕಷ್ಟವನ್ನು ಬಗೆಹರಿಸುತ್ತಿಲ್ಲ ಮನೆಗಳಿಗೆ ನೀರು ನುಗ್ಗಿದಾಗ ನಿಮಗೆ ಪರಿಹಾರದ ಹಣವಾಗಿ ತಕ್ಷಣವೇ 10,000 ರೂಗಳನ್ನು ಕೊಡಲಾಗುವುದು ಎಂದು ಅಧಿಕಾರಿಗಳು ಹೇಳಿದರು ಆದರೆ ಯಾರು ಕೂಡ ಇತ್ತ ಗಮನ ಹರಿಸಿಲ್ಲ ಇಲ್ಲಿ ಕೂಡಿ ಹಾಕಿರುವುದರಿಂದ ಸಾಲ ಕೊಟ್ಟವರು ನಮಗೆ ಕರೆ ಮಾಡಿ ದುಡ್ಡು ಕೊಡಲು ಕೇಳುತ್ತಿದ್ದಾರೆ ಇಲ್ಲಿ ಕೂಡಿ ಹಾಕಿ ಕೆಲಸವಿಲ್ಲದ ನಾವು ಹೇಗೆ ಜೀವನ ನಡೆಸುವುದು ಎಂದು ಅಳಲು ತೋಡಿಕೊಂಡರು ಹೆಸರು ಅಶ್ವಿನಿ ಅಂತ ನಾವಿಲ್ಲಿ ಬಂದು 1.5 ತಿಂಗಳಾಯ್ತು ಇಲ್ಲೇ ಸೇರ್ಕೊಂಡಿದ್ದೀವಿ ಇಲ್ಲಿ ಬಂದು ಯಾರು ನಮ್ಮನ್ನು ಕೇಳೋರು ಏನು ನೋಡೋರು ಇಲ್ಲ ಏನೂ ಇಲ್ಲ ಮಕ್ಕಳು ವಿದ್ಯಾಭ್ಯಾಸನು ಹಾಳಾಗೋಗೈತೆ ಅಲ್ಲಿ ಗುಡ್ಲುಗಳು ಮುಣಗೋಗಿ ಅದರಲ್ಲೂ ಪಾತ್ರೆ ಸಾಮಾನು ಎಲ್ಲ ಹಾಳಾಗೋಗೈತೆ ಸರ್ಕಾರದವ್ರು ಯಾರು ನಮ್ಮನ್ನು ಬಂದು ನೋಡ್ತಿಲ್ಲ ಹೆಂಗಿದ್ದೀರಾ ಏನು ಅಂತ ಕರ್ಕೊಂಬಂದು ಇಲ್ಲಿ ಬಿಟ್ಟು ಹೋಗೋರೆ ಊಟ ತಿಂಡಿ ತಿನ್ಕೊಂಡು ಅದೇ ಒಂದು ಜೀವನ ಮಾಡಿದರೆ ಸಾಕಾಯ್ತು ನಮ್ಮ ಮಕ್ಕಳಿಗೆ ಅವ್ರಿಗೇನಕ್ಕನಾಗಲಿ ಬಟ್ಟೆಗಾಗಲಿ ಒಂದು ತಿಂಡಿಗಾಗಲಿ ಯಾರು ತಂದ್ಕೊಡೋರಿಲ್ಲ ನೋಡೋರಿಲ್ಲ ಒಂದು ಕೆಲಸ ಇಲ್ಲ ಕಾರ್ಯ ಇಲ್ಲ ಸಾಲದವ್ರು ಬೇರೆ ಫೋನ್ಗಳು ಮಾಡಿ ಸಾಲ ಕಟ್ಟಿಲ್ಲ ಅಂತ ಹಿಂಸೆ ಇಕ್ತವ್ರೆ ಅವರೂನು ನಮಗೆ ಸರ್ಕಾರದವರು ದುಡ್ಡು 10,000 ಒಂದೊಂದು ಮನೆ ಕೊಡ್ತೀವಿ ಅಂತ ಹೇಳಿದರು ಅದು ಇಲ್ಲ ಆಮೇಲೆ ಫೋನ್ಗಳು ಮಾಡಿ ಸಾಲ ಕಟ್ಟ್ರಿ ಸಂಘದವರು ಚೀಟಿಗಳು ಕೊಟ್ಟವರು ದುಡ್ಡುಗಳೆಲ್ಲ ಕೇಳ್ತವ್ರೆ ಬಡ್ಡಿಗಳು ಕೊಟ್ಟವರು ಎಲ್ಲರಿಗೂ ಹಿಂಸೆ ಆಗೈತೆ ಮಕ್ಕಳಿಗಿಂದ ದೊಡ್ಡವರಿಂದನೂ ಹಿಂಸೆ ಆಗೈತೆ ಇಷ್ಟು ದಿನ ಆಯಿತು ಇಲ್ಲಿ ಬಂದು ಸೇರಿಕೊಂಡು ಒಬ್ಬರಾದರೂ ಬಂದು ನೀವು ಹೆಂಗಿದ್ದೀರಮ್ಮ ಏನರಮ್ಮ ನಿಮ್ಮ ಕಷ್ಟ ಏನೋ ಸುಖ ಏನೋ ಅಂತ ಕೇಳೋರು ಸಹ ಯಾರು ಒಬ್ಬರು ದಿಕ್ಕಿಲ್ಲ ಕರ್ಕೊಂಬಂದು ಇಲ್ಲಿ ಬಿಸಾಕ್ಬಿಟ್ಟು ಹೋಗೋರು ಅಷ್ಟೇ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಯಾರಾದರೂ ಬರ್ತಾರ ನೋಡ್ತಾರ ಅಂತ ಕೇಳೋರು ಕೂಡ ಯಾರೂ ಬರ್ತಿಲ್ಲ ಊಟ ತಿಂಡಿ ಒಂದು ತಂದ್ಕೊಟ್ಟು ಹೋಗ್ತಾರೆ ಅಷ್ಟೇ ತಿನ್ನಬೇಕು ಇಲ್ಲಿ ಕುತ್ಕೊಂಡು ಒಳ್ಳೆ ಹೆಣ ಕಾಯೋರ ಥರ ಕಾಯ್ತಾ ಇದ್ದೀವಿ ಅಷ್ಟೇ ಯಾರಾದರೂ ಆಗಲಿ ಬಂದು ಕೇಳೋರಾಗಲಿ ಗತಿನೇ ಇಲ್ಲ ನಮಗೆ ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಚೇತನ್ ಅಮೋಕ್ ಟಿವಿ ತುಮಕೂರು ಪ್ರಧಾನಿ ನರೇಂದ್ರ ಮೋದಿ ಅವರ 72ನೇ ಜನ್ಮ ದಿನಾಚರಣೆಯ ಅಂಗವಾಗಿ ತುಮಕೂರಿನ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಬಿಜೆಪಿಯಿಂದ ಈ ತಿಂಗಳ 17ರಿಂದ ಅಕ್ಟೋಬರ್ 2ರವರೆಗೆ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದರ ಅಂಗವಾಗಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಏರ್ಪಡಿಸಲಾಗಿದೆ ಇಂದು ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಜಿಲ್ಲಾ ಯುವ ಮೋರ್ಚಾದಿಂದ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ತಜ್ಞ ವೈದ್ಯರು ಶಿಬಿರದಲ್ಲಿ ಪಾಲ್ಗೊಂಡು ರೋಗ ತಪಾಸಣೆ ಮಾಡಿ ಆರೋಗ್ಯ ಸಲಹೆ ನೀಡಿದರು ಹಲವರು ಶಿಬಿರದ ಪ್ರಯೋಜನ ಪಡೆದರು ಎಂದು ಜಿಲ್ಲಾ ಬಿಜೆಪಿ ವಕ್ತಾರ ಕೆಪಿ ಮಹೇಶ್ ಹೇಳಿದರು ಸೇವಾ ಪ್ರಾಕ್ಷಿಕ ಹೆಸರಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕಳೆದ 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕವರೆಗೂ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ತುಮಕೂರಿನ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ರಕ್ತದಾನ ಶಿಬಿರ ಅಂದರೆ ಯುವ ಮೋರ್ಚಾದಿಂದ ಅವರು ಪ್ರಯೋಜನ ಇದು ಮಾಡಿದ್ದಾರೆ ಅದರ ಜೊತೆ ಆರೋಗ್ಯ ಶಿಬಿರವನ್ನು ವಿಶೇಷವಾಗಿ ಪತ್ರಕರ್ತರು ವಿತರಕರು ಮತ್ತು ಮಾಧ್ಯಮ ಮಿತ್ರರಿಗೆ ಮಾಡಿದ್ವಿ ಇದು ಸದುಪಯೋಗವನ್ನು ಸಾಕಷ್ಟು ಜನ ಪಡ್ಕೊತಾ ಇದ್ದಾರೆ ಇದಕ್ಕೆ ನಮಗೆ ಭಾಳ ಸಂತೋಷ ಅಂತ ಅನಿಸ್ತಾ ಇದೆ ಜಿಲ್ಲಾ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ಯಶಸ್ ಹಾಗೂ ಮುಖಂಡರು ಶಿಬಿರದ ನೇತೃತ್ವ ವಹಿಸಿದ್ದರು ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಮಣಿರಾಜು ಅಮೋಕ್ ಟಿವಿ ತುಮಕೂರು ಕಾರ್ಮಿಕ ಅಡಿಯಲ್ಲಿ ಬರುವಂತಹ ನೌಕರರಿಗೆ 60ರ ಬದಲು 58ರ ವರ್ಷಕ್ಕೆ ನಿವೃತ್ತಿ ಘೋಷಣೆ ಮಾಡಿಕೊಂಡು ಬರುತ್ತಿರುವ ಎಸ್ಎಸ್ಕೆ ಸಂಘಕ್ಕೆ ನಿವೃತ್ತಿ ಹೊಂದಿದ ನೌಕರರು ಬೇರೆ ಸರ್ಕಾರಿ ನೌಕರರಂತೆ ನಮಗೂ ಸಹ 60 ವರ್ಷ ನಿವೃತ್ತಿ ಘೋಷಣೆ ಮಾಡಿ ನೌಕರರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇಲ್ಲಿದೆ ನೋಡಿ ಸಂಪೂರ್ಣ ವರದಿ ಪಾವಗಡ ತಾಲೂಕಿನ ಸುಪ್ರಸಿದ್ಧ ಶ್ರೀ ಶ್ರೀ ಶನಿ ಮಹಾತ್ಮ ಕಾರ್ಯನಿರ್ವಹಣಕ ಸಂಘದಲ್ಲಿ ನೌಕರರಿಗೆ ಸರಿಯಾಗಿ ಸ್ಪಂದನೆ ನೀಡುತ್ತಿಲ್ಲ ಈ ಸಂಘದಲ್ಲಿ ಸುಮಾರು 80ರಿಂದ 100 ಜನ ಕಾರ್ಮಿಕರು ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದಾರೆ ರಜೆ ಬೇಕಾದರೆ ಕುಟುಂಬದ ಸದಸ್ಯರನ್ನು ಕರೆದುಕೊಂಡು ಹೋದರೂ ಸಹ ಗ್ಯಾರಂಟಿ ಇಲ್ಲ ಎಂದು ನಿವೃತ್ತ ನೌಕರ ನಾಗರಾಜ್ ಆರೋಪ ಮಾಡಿದ್ದಾರೆ ನೌಕರರು ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಸಂಬಂಧಪಟ್ಟ ಕಾರ್ಮಿಕ ಇಲಾಖೆಯ ಅಧಿಕಾರಿ ಅಥವಾ ಕಚೇರಿ ಎಲ್ಲಿದೆ ಎಂಬುದು ಈ ಭಾಗದ ಕಾರ್ಮಿಕರ ಅಡಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ನೌಕರರಿಗೆ ಗೊತ್ತೇ ಇಲ್ಲ ರಾಜ್ಯ ಸರ್ಕಾರ ಗುತ್ತಿಗೆ ನೌಕರ ಅರೆ ನೌಕರ ಇತರೆ ಹಲವು ಸರ್ಕಾರಿ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪರವರ ಸರ್ಕಾರದ ಅವಧಿಯಲ್ಲಿ ಸರ್ಕಾರಿ ನೌಕರಿ ಅರೆ ಸರ್ಕಾರಿ ನೌಕರಿ ಗುತ್ತಿಗೆ ನೌಕರರಿಗೆ 58ರಿಂದ 60 ವರ್ಷಕ್ಕೆ ನಿವೃತ್ತಿ ವಯಸ್ಸು ಘೋಷಣೆ ಮಾಡಿದ್ದು ಎಲ್ಲರಿಗೂ ತಿಳಿದಂತಹ ವಿಷಯ
ಆದರೆ ಆ ನಿಯಮದ ಪ್ರಕಾರದಂತೆ ಪಾವಗಡ ಪಟ್ಟಣದ ಶನಿ ಮಹಾತ್ಮ ಕಾರ್ಯನಿರ್ವಹಣೆ ಅಧಿಕಾರಿಗಳಿಗೆ ಗೊತ್ತಿಲ್ಲ, ನೌಕರರಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ. ಎಸ್ಎಸ್ಕೆ ಸಂಘದವರು ತಮ್ಮ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಬಂಧಿಗಳಿಗೆ 58 ವರ್ಷಕ್ಕೆ ತಮ್ಮ ಸೇವೆಯಿಂದ ನಿವೃತ್ತ ಘೋಷಣೆ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಕಳಿಸುತ್ತಿರುವುದು ಒಂದು ಕಡೆಯಾದರೆ, ನಿವೃತ್ತಿ ಹೊಂದಿದ ನಂತರವೂ ಕೆಲ ನೌಕರರಿಗೆ ಮತ್ತೆ ಕೆಲಸ ಮಾಡಿಕೊಳ್ಳಲು ಮುಂದಾಗಿರುವುದು ಯಾವ ನ್ಯಾಯ ಎಂಬುದು ಕೆಲ ನಿವೃತ್ತಿ ಹೊಂದಿದ ನೌಕರರು ಆರೋಪ ಮಾಡಿದ್ದಾರೆ. ನಮಸ್ಕಾರ ಸ್ವಾಮಿ, ನಾನು ಪಿ ನಾಗರಾಜ ಅಂತ. ಎಸ್ಎಸ್ಕೆ ಸಂಘದಲ್ಲಿ 41 ವರ್ಷದಿಂದ ಸರ್ವೆ ಕೆಲಸವನ್ನು ಮಾಡಿ 1 ವರ್ಷದಿಂದ ರಿಟೈರ್ಡ್ ಮಾಡಿರ್ತಾರೆ, ನಿವೃತ್ತಿಗೊಳಿಸಿರ್ತಾರೆ. ಲೆಕ್ಕಾಚಾರದಲ್ಲಿ 60 ವರ್ಷ ನನಗೆ ಕಡ್ಡಾಯವಾಗಿ ನಿವೃತ್ತಿ, 60 ವರ್ಷಕ್ಕೆ ಕಡ್ಡಾಯವಾಗಿ ನಿವೃತ್ತಿಗೊಳಿಸಬೇಕಾಗಿರೋದು, 58 ವರ್ಷಕ್ಕೆ ನಿವೃತ್ತಿಗೊಳಿಸಿ ನನಗೆ ಅನ್ಯಾಯ ಮಾಡಿರ್ತಾರೆ, ಅನ್ಯಾಯ ಆಗಿರುತ್ತೆ. ಇದನ್ನು ಸರಿಪಡಿಸಿ 2 ವರ್ಷದ ನನಗೆ ಏನಾದರೂ ಸರ್ಕಾರದಿಂದ ಸವಲತ್ತು ಕೊಡಿಸ್ಕೊಡ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೀನಿ. ಶನಿ ಮಹಾತ್ಮ ಸಂಘದಲ್ಲಿ ಸುಮಾರು 20-30 ವರ್ಷಗಳ ಕಾಲ ಸತತ ಸೇವೆ ಮಾಡಿ ದೇವಸ್ಥಾನದ ಸೇವೆ ಕಾರ್ಯದಲ್ಲಿ ಗುರುತಿಸಿಕೊಂಡು ತಮ್ಮದೇ ರೀತಿಯಲ್ಲಿ ಕರ್ತವ್ಯ ಮಾಡಿ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಶ್ರಮಿಸಿ ತಮ್ಮ ಸೇವೆ ಅರ್ಪಿಸುವಂತಹ ಕೆಲಸ ಮಾಡಿಕೊಂಡು ಬಂದಿದ್ದೇವೆ ಎಂದು ನಿವೃತ್ತ ನೌಕರರು ಹೇಳುತ್ತಾರೆ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಯಾವುದೇ ರೀತಿಯ ಪಕ್ಷಪಾತ ಧೋರಣೆ ಮಾಡದೆ ಎಲ್ಲರನ್ನ ಸಮಾನವಾಗಿ ಕಾಣಿ ಸಂಘದ ಅಭಿವೃದ್ಧಿಗೆ ದುಡಿಯಲು ಪಣ ತೊಟ್ಟಿದ್ದು ಎಲ್ಲಾ ನಿರ್ದೇಶಕರು ಸದಸ್ಯರು ತನಗೆ ಸಹಕಾರ ನೀಡಬೇಕೆಂದು ಕೋಟಗಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಈರುಳ್ಳಿ ಆರ್ಜಿ ನಾಗರಾಜ್ ರವರು ಚಿಂತಾಮಣಿಯಲ್ಲಿ ಮನವಿ ಮಾಡಿದರು. ಚಿಂತಾಮಣಿ ತಾಲೂಕು ಕೋಟಗಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘದ ಆವರಣದಲ್ಲಿ ಸಂಘದ 2021-22 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷ ಈರುಳ್ಳಿ ಆರ್ಜಿ ನಾಗರಾಜ್ ರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆರ್ಜಿ ನಾಗರಾಜ್ ರವರು ಭಾಗವಹಿಸಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಕೋಟಗಲ್ ವ್ಯವಸಾಯ ಸೇವಾ ಸಹಕಾರ ಸಂಘವು 2011-12 ಸಾಲಿನಲ್ಲಿ ಆರಂಭವಾಗಿ ಅಂದಿನಿಂದ ಇಂದಿನ ತನಕ ಯಾವುದೇ ರೀತಿಯಾಗಿ ಆರ್ಥಿಕ ಚಟುವಟಿಕೆಗಳು ನಡೆದಿರುವುದಿಲ್ಲ. ಆದ್ದರಿಂದ ಈ ಸಂಘವನ್ನು ಅಭಿವೃದ್ಧಿಪಡಿಸಲು ಎಲ್ಲ ಸದಸ್ಯರು ಹಾಗೂ ನಿರ್ದೇಶಕರ ಸಹಕಾರ ಅತ್ಯವಶ್ಯಕವಾಗಿತ್ತು. ಮುಂದಿನ ದಿನಗಳಲ್ಲಿ ರೈತರಿಗೆ ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಎಲ್ಲ ರೀತಿಯ ಸಾಲವನ್ನು ಕೊಡಲು ತಾವು ಯಾವುದೇ ಪಕ್ಷಭೇದ ಮಾಡದೆ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುವುದಾಗಿ ತಿಳಿಸಿದರು. ಆದರೆ ಸಂಘವನ್ನು ಅಭಿವೃದ್ಧಿಪಡಿಸಲು ಎಲ್ಲ ಸದಸ್ಯರು ಹಾಗೂ ನಿರ್ದೇಶಕರು ಸರ್ಕಾರವನ್ನು ಕೋರುತ್ತೇನೆ. ಈ ಸಂಘದಲ್ಲಿ ಯಾವುದೇ ಪಕ್ಷಪಾತ ಮಾಡದೆ ಸಂಘವನ್ನು ಮುಂದುವರಿಸಲು ಇದರಲ್ಲಿ ಈ ವರ್ಷದಲ್ಲಿ ಸುಮಾರು 1000 ರಾಜ್ಯಗಳು ಬಂದಿದ್ದು ಮತ್ತೆ ಸ್ವಸಹಾಯ ಸಂಘಗಳಿಂದು ಸಾಲವನ್ನು ನಿರ್ಧರಿಸಲು ಎಲ್ಲ ನಿರ್ದೇಶಕರ ಸರ್ಕಾರ ಇದ್ದರೆ ಮುಂದುವರಿಸಿಕೊಂಡು ಹೋಗುತ್ತೇನೆ. ಇನ್ನು ಸಂಘದ ಸದಸ್ಯ ಎನ್ಎಲ್ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ರೈತರು ಹಾಗೂ ಮಹಿಳೆಯರು ನಮಗೆ ಸಾಲ ಕೊಡುತ್ತಾರೆ ಎಂದು ನಮ್ಮ ಸಂಘದ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದು, ಆ ನಂಬಿಕೆ ನಾವೆಲ್ಲ ಉಳಿಸಿಕೊಳ್ಳಬೇಕಾದರೆ ಹಾಗೂ ನಮ್ಮ ಸಂಘದ ಅಭಿವೃದ್ಧಿಗಾಗಿ ಪಕ್ಷಭೇದ ಮರೆತು ಎಲ್ಲಾ ಸಮಾನತೆಯಿಂದ ಕೆಲಸ ಮಾಡಬೇಕೆಂದರು. ಮಾಡ್ಕೊಂಡು ಬಂದಿದ್ರೆ ಇಲ್ಲಿ ಏನು ಇರ್ತಾ ಇಲ್ಲ, ಸಂಘ ಆಕ್ಟಿವ್ ಆಗಿರ್ತಾ ಇತ್ತು, ಎಲ್ಲ ಸೌಕರ್ಯಗಳು ಜನರಿಗೆ ಸಿಗ್ತಾ ಇತ್ತು, ಸಂಘನೂ ಅಭಿವೃದ್ಧಿ ಆಗ್ತಾ ಇತ್ತು. ಮಾಡಿಲ್ಲ ಕಾರಣಾಂತರ, ಮೊದಲು ಕಂಪ್ನಿ ಇತ್ತು, ಅದೇನು ಕಾರಣಗಳು ನಮ್ಗೆ ಗೊತ್ತಿಲ್ಲ. ಈ ವಿಷಯನೂ ನಮ್ಗೆ ಗೊತ್ತಿಲ್ಲ, ನಾವು ಸೇರ್ತಾರ ಆಗಿದ್ರು ಅಷ್ಟೇ. ಆಮೇಲೆ ಈಗ ಒಂದು ಸುಮಾರು 4-5 ತಿಂಗಳಾಯ್ತು, ಆಗಿಂದಾನು ಸ್ವಲ್ಪ ಇಲ್ಲಿ ಹೊಂದಾಣಿಕೆ ಕಮ್ಮಿ ಇದೆ. ಏನಂದ್ರೆ ಹೊಂದಾಣಿಕೆ ಏನೇ ಒಂದು ಸಣ್ಣ ಸಂಸ್ಥೆ ಉದ್ದಾರ ಆಗಬೇಕು ಅಂದ್ರೆ, ಒಂದು ಸಂಸಾರ ಉದ್ದಾರ ಆಗಬೇಕು ಅಂದ್ರೆ, ಒಂದು ಊರು ಉದ್ದಾರ ಆಗಬೇಕು ಅಂದ್ರೆ, ಒಂದು ಪಂಚಾಯಿತಿ ಉದ್ದಾರ ಆಗಬೇಕು ಅಂದ್ರೆ ಹೊಂದಾಣಿಕೆ ಇರಬೇಕು. ಜನಪ್ರತಿನಿಧಿಗಳು ಜವಾಬ್ದಾರಿ ಇರೋರು, ಅವರ ಜವಾಬ್ದಾರಿ ಏನಿದೆ. ಇನ್ನು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಕೆವಿ ಶ್ರೀನಿವಾಸ್, ಅಶ್ವಥ್ ರೆಡ್ಡಿ, ಮುನಿ ವೆಂಕಟಪ್ಪ, ಡಿಎನ್ ಮಂಜುನಾಥ್, ಆರ್ಎಂ ಶಿವರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬಿದಿರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೇರಿದಂತೆ 17 ಜೆಡಿಎಸ್ ಪದಾಧಿಕಾರಿಗಳು ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದು, ಪ್ರತಿ ಶನಿವಾರ ರಾಜೀನಾಮೆ ಪರ್ವ ನಡೆಯಲಿದೆ. ಏನಿದು ವರದಿ ನೀವೇ ನೋಡಿ. ಬಿದರೆ ಗ್ರಾಮದಲ್ಲಿ ರಾಜೀನಾಮೆ ಪತ್ರವನ್ನು ಪ್ರದರ್ಶನ ಮಾಡಿ ಮಾತನಾಡಿದ ಮಾಜಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಶಾಸಕ ಎಸ್ಆರ್ ಶ್ರೀನಿವಾಸ್ ರವರಿಗೆ ಜೆಡಿಎಸ್ ಪಕ್ಷದಿಂದ ಮೋಸ ಮಾಡಿದ್ದು,
ಅಧಿಕಾರದಲ್ಲಿದ್ದರೂ ಸಹ ಯಾರಿಗೂ ಮಾಹಿತಿ ನೀಡದೆ ಏಕಾಏಕಿ ಇನ್ನೊಬ್ಬ ಅಭ್ಯರ್ಥಿಯನ್ನು ಕರೆತಂದು ಅವಮಾನ ಮಾಡಿದ್ದಾರೆ. ಮೂರು ಬಾರಿ ಜೆಡಿಎಸ್ ಪಕ್ಷದಿಂದ ಗೆಲುವು ಪಡೆದು ಪಕ್ಷವನ್ನು ಬಲಪಡಿಸಿದ್ದಾರೆ. ಇಂಥವರನ್ನು ಪಕ್ಷದಿಂದ ಅಮಾನತು ಮಾಡುವುದು ಸೇರಿದಂತೆ ಪಕ್ಷದಲ್ಲಿ ಸರಿಯಾದ ಗೌರವ ನೀಡಿಲ್ಲ. ಹೀಗಾಗಿ ಜೆಡಿಎಸ್ ಪಕ್ಷದಿಂದ ತಾಲೂಕಿನ ಸಾವಿರಾರು ಕಾರ್ಯಕರ್ತರು ನಾವೆಲ್ಲ ಹೊರ ಹೋಗುತ್ತಿದ್ದೇವೆ ಎಂದು ತಿಳಿಸಿದರು. ವಾಸಣ್ಣ ಅವರು ಮೂರು ಸರಿ ಪ್ರತಿನಿಧಿಸಿ ಒಟ್ಟಿಗೆ ನಾಲ್ಕು ಸರಿ ಇಂಡಿಪೆಂಡೆಂಟ್ ಒಂದು ಸರಿ ನಾಲ್ಕು ಸರಿ ಶಾಸಕರಾಗಿದ್ದು ಇಡೀ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ಪಡೆ ಇದೆ, ಒಂದು ಬೆಂಬಲ ಇದೆ ಅವ್ರಿಗೆ. ಅದು ಬೆಂಬಲ ಇರೋದು ಅವರ ಕೆಲಸಗಳಿಗೆ, ಅವರ ಜನಸ್ಪಂದನೆ ಕಾರ್ಯಕ್ರಮಗಳಿಗೆ. ಆದರೆ ಈ ಸಂದರ್ಭದಲ್ಲಿ ಜನತಾದಳವನ್ನು ಬಿಡುವಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂದರೆ, ಏಕಾಏಕಿ ನಮ್ಮ ಜನತಾದಳ ಪಕ್ಷದ ರಾಜ್ಯ ಮುಖಂಡರುಗಳು ಏಕಾಏಕಿ ಎರಡು ಈಗೊಂದು 10 ತಿಂಗಳ ಹಿಂದೆ ಅಂತ ಕಾಣ್ತದೆ ನಾಗರಾಜು ಅವ್ರನ್ನ ಇವರೇ ನಮ್ಮ ಕ್ಯಾಂಡಿಡೇಟು ಅಂತೇಳಿ ಏಕಾಏಕಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲ, ನಮ್ಮ ತಾಲೂಕು ಸಮಿತಿಯನ್ನು ಕೂಡ ಕೇಳಿಲ್ಲ, ಜನತೆಯನ್ನು ಕೇಳಿಲ್ಲ, ಜಿಲ್ಲಾ ಕಮಿಟಿಯನ್ನು ಕೇಳಿಲ್ಲ, ಮತ್ತು ನಮ್ಮ ಶಾಸಕರನ್ನು ಈ ಥರ ಬೇರೆ ಕ್ಯಾಂಡಿಡೇಟ್ ಆಗ್ತಾ ಇದ್ದೀನಿ ನೀನು ಲೋಕಸಭೆಗೆ ಹೋಗು ಅಂತಲೂ ಏನು ಹೇಳಿಲ್ಲ. ಏಕಾಏಕಿ ನಾಗರಾಜು ಅಂತ ಯಾರನ್ನ ಬೇರೆಯವ್ರನ್ನ ಕರ್ಕೊಂಬಂದು ಇಲ್ಲಿ ನೀ ಈತನ ನಮ್ಮ ಅಭ್ಯರ್ಥಿ ಅಂತೇಳಿ, ಅವನು ನಾನೇ ಅಭ್ಯರ್ಥಿ ಅಂತೇಳಿ ಕುಮಾರಸ್ವಾಮಿ ಅವ್ರನ್ನ ಕರೆಸಿ ಇಲ್ಲಿ ದುಬ್ಬಿನಲ್ಲಿ ಘೋಷಣೆ ಮಾಡಿದ ನಂತರ ವಿಧಿ ಇಲ್ಲದೆ ನಾವು ಪಕ್ಷವನ್ನು ಬಿಟ್ಟು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಬೇಕು ಅಂತೇಳಿ ಯೋಚನೆ ಮಾಡಿ ತೀರ್ಮಾನ ಮಾಡ್ಕೋಬೇಕಾದಂಥ ವಾತಾವರಣ ನಿರ್ಮಿಸಿದವರು ನಾವು ಪಕ್ಷದ ಮುಖಂಡರು. ಹಾಗಾಗಿ ನಾವು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ರಾಜಕೀಯ ಮಾಡಬೇಕಾದ್ರೆ ನಾವು 25 ವರ್ಷಗಳ ರಾಜಕೀಯ ಒಂದು ಸೇವೆಯಲ್ಲಿ ಏಕಾಏಕಿ ಪಕ್ಷದಿಂದ ಯಾವ ಟಿಕೆಟ್ ಕೊಡೋದನ್ನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ಇಂಥ ಕ್ಯಾಂಡಿಡೇಟ್ ಮಾಡಿದ್ದೀವಿ ಅಂತಂದರೆ ಅವರ ತಪ್ಪೇನೋ ಬಹಳ ಇದೆ ಅಂತೇಳಿ ಜನ ತಿಳ್ಕೊತಾರೆ. ಮತ್ತು ಇವತ್ತು ಕೂಡ ಜನಗಳು ವಾಸಣ್ಣವರು ಪುಟಕ್ಕಿಟ್ಟ ಚಿನ್ನ ಅಂತ ತಿಳ್ಕೊಂಡಿದ್ದಾರೆ. ಇನ್ನು ಯುವ ಜೆಡಿಎಸ್ ಮಾಜಿ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಇಂದಿನಿಂದ ಅಭಿಯಾನ ಆರಂಭವಾಗಿದ್ದು ಪ್ರತಿ ಶನಿವಾರ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟಗಳಲ್ಲಿ ಶ್ರೀನಿವಾಸ್ ಅವರ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಪದಾಧಿಕಾರಿಗಳು ರಾಜೀನಾಮೆ ನೀಡಲು ಸ್ವಯಂಬದ್ಧವಾಗಿ ನಿರ್ಧರಿಸಿದ್ದು, ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಸಭೆ ನಡೆಸಿ ಯಾವ ಪಕ್ಷಕ್ಕೆ ಹೋಗುತ್ತೇವೆ ಎಂಬುದನ್ನು ನಿರ್ಧಾರ ಮಾಡಲಾಗುತ್ತದೆ ಎಂದು ತಿಳಿಸಿದರು. ರಾಹುಲ್ ಗಾಂಧಿ ಜೊತೆ ಸೇರ್ತೀರಾ? ರಾಹುಲ್ ಗಾಂಧಿ ಅವರು ರಾಷ್ಟ್ರ ನಾಯಕರು, ನೋಡಕ್ ಹೋಗ್ಬೋದೇನೋ ರೀತಿಯಿಂದ ಅಷ್ಟೇ. ಆ ಪಕ್ಷಕ್ಕೆ ಸೇರ್ಕಂತೀವಿ ಅಂತ ನಾವೆಲ್ಲೂ ಹೇಳಿಲ್ಲ. ಜೆ ಡಿ ಎಸ್ ಬಾವುಟ ಬಿಟ್ಟು ಕಾಂಗ್ರೆಸ್ ಬಾವುಟ ಹಿಡಿತೀರ ನೀವೆಲ್ಲ? ಜೆ ಡಿ ಎಸ್ ಬಾವುಟ ಇವತ್ತಿಂದ ಬಿಡ್ತಾ ಇದ್ದೀವಿ. ಏನಕ್ಕೆ ಬಿಡ್ತಾ ಇದ್ದೀವಿ ಅಂತಂದರೆ, ಅವರು ಇಷ್ಟು ದಿನ ನಮ್ಮನ್ನು ಕರೀತಾರೆ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಇದುವರೆಗೂ ನಮ್ಮನ್ನು ಕರೆದಿಲ್ಲ, ಹಾಗಾಗಿ ನಾವು ಪಕ್ಷ ತ್ಯಜಿಸ್ತಾ ಇದ್ದೀವಿ. ಮುಂದೆ ನಿರ್ಧಾರ ವಾಸಣ್ಣ ಯಾವ ಥರ ನಿರ್ಧಾರ ಕಾಣುತ್ತೋ ಆ ನಿರ್ಧಾರಕ್ಕೆ ನಾವು ಬದಲಾಗಿ. ಅಲ್ಲ, ಅವರು ಡಿಸೆಂಬರ್ ನಿರ್ಧಾರ ತಗೊಂತೀವಿ ಅಂದರು, ನೀವು ಯಾಕೆ ತಗೊಂಡ್ರೆ? ನಾಳೆಗೆ ತಗೊಂಡ್ರು ಸಹ ಆ ನಿರ್ಧಾರಕ್ಕೆ ನಾವು ಬದ್ದಾಗಿದ್ದೀವಿ. ಎಲ್ಲ ಒಂದು ಕಡೆ ಸಚಿವ ಸ್ಥಾನ ಕೊಟ್ಟಾಗ ಯಾವುದೇ ಅಧಿಕಾರವನ್ನು ಕೊಡಲಿಲ್ಲ ಅನ್ನೋ ಬೇಸರ ವಾಸಣ್ಣ ಅವ್ರಿಗಿದೆ, ಅದಕ್ಕೆ ಅವ್ರು ಬೇಜಾರಾಗಿ ಆಚೆ ಬರ್ತಾರೆ ಅಂತ. ಖಂಡಿತ ಇದೆ. ನಮ್ಮ ಕ್ಷೇತ್ರಕ್ಕೆ ಈಗ 3 ಬಾರಿ ಶಾಸಕರಾಗಿ, ಒಬ್ಬ ಶಾಸಕರಾಗಿ ಏನು ಕೆಲಸ ಕಾರ್ಯ ಅಂತ ಮೇಜರ್ ಕೆಲಸ ಕಾರ್ಯ ಮಾಡೋಕ್ಕಾಗ್ತಾ ಇಲ್ಲ ಅಂತ ಜನಗಳಿಗೆ ಹೇಳ್ಬೋದಿತ್ತು. ಒಂದು ಬಾರಿ ಒಂದು ವರ್ಷ ಸಚಿವರಾಗಿ ನೀನೇನು ಕೆಲಸ ಮಾಡಲಿಲ್ಲ ಅಂತ ಹೇಳಿ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರಲ್ವಾ. ಹಾಗಾಗಿ ನಾನು ಮಿನಿಸ್ಟರ್ ಆಗಿದ್ದೀನಿ, ನನಗೆ 1,000 ಕೋಟಿ ಗ್ರ್ಯಾಂಟ್ ಕೊಡಿ, ನಾನು ನಿಮ್ಮ ಕಾಲದಲ್ಲಿ ನಿಮಗೂ ಹೆಸರು ಬರುತ್ತೆ ನಮಗೂ ಹೆಸರು ಬರುತ್ತೆ. ಜನತಾದಳ ಸರ್ಕಾರ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಅಧಿಕಾರಕ್ಕಿತ್ತು, ಅಧಿಕಾರದ ಇದ್ದಾಗ ಗುಬ್ಬಿ ಕ್ಷೇತ್ರಕ್ಕಿಂತ ಇಂಥೆಲ್ಲ ಕೆಲಸ ಮಾಡಿದ್ದೀವಿ ಅನ್ನೋ ಒಂದು ಹೆಗ್ಗಳಿಕೆ ನಿಮಗಿರುತ್ತೆ ಅಂತ ಕೇಳ್ಕೊಂಡ್ರು, ಪರಿಪರಿಯಾಗಿ ಕೇಳ್ಕೊಂಡ್ರು ಆ ಯಪ್ಪ ವಾಸಣ್ಣ. ಇನ್ನು ಮುಖಂಡ ಜುಂಜೇಗೌಡ ಮಾತನಾಡಿ, ಶಾಸಕ SR ಶ್ರೀನಿವಾಸ್ ಹಿಂದುಳಿದವರ ದೀನ ದಲಿತವರ ಪರವಾಗಿ ಕೆಲಸ ಮಾಡಿಕೊಂಡು ಬಂದಿರುವವರು. ಅವರು ಎಲ್ಲಿ ಹೋಗುತ್ತಾರೋ ಅಲ್ಲಿ ನಾವೆಲ್ಲರೂ ಕೂಡ ಹೋಗುತ್ತೇವೆ. ಅವರು ಯಾವ ಪಕ್ಷಕ್ಕೆ ಹೋದರೂ ನಾವೆಲ್ಲರೂ ಕೂಡ ಅಲ್ಲಿ ಹೋಗಲು ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿದರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯತೀಶ್, ಮುಖಂಡರಾದ ಶಿವಲಿಂಗಯ್ಯ, ಕೃಷ್ಣಪ್ಪ ಮೈಲಾರಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭೆ ಕಾರ್ಯಾಲಯದ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಆಯೋಜನೆ ಮಾಡಲಾಗಿತ್ತು. ಇಲ್ಲಿದೆ ಈ ವರದಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭೆ ಕಾರ್ಯಾಲಯದಿಂದ ಇಂದು ನಡೆದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಅಧ್ಯಕ್ಷತೆ ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ವಿಜಯಪುರ ಪುರಸಭೆ ಅಧ್ಯಕ್ಷೆ ರಾಜೇಶ್ವರಿ ಸಿ ಭಾಸ್ಕರ್ ಅವರು ಮಾತನಾಡುತ್ತಾ, ಪೌರ ಕಾರ್ಮಿಕರ ಸೇವೆಗೆ ಬೆಲೆ ಕಟ್ಟಲು ಆಗುವುದಿಲ್ಲ, ಇವರು ಸೇವೆ ಮಾಡುತ್ತಿರುವುದು ಸಂತೋಷದ ವಿಷಯ. ನಮ್ಮ ಪೌರ ಕಾರ್ಮಿಕರು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಿ ನೀವು ನಿಮ್ಮ ಕೆಲಸಗಳನ್ನು ನಿರ್ವಹಿಸಿ ನಿಮ್ಮ ಮಕ್ಕಳನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಒತ್ತು ನೀಡಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಪ್ರೋತ್ಸಾಹಿಸಿ ಎಂದು ವಿಜಯಪುರ ಪುರಸಭೆ ಅಧ್ಯಕ್ಷೆ ರಾಜೇಶ್ವರಿ ಸಿ ಭಾಸ್ಕರ್ ಅವರು ಹೇಳಿದರು.
ಟೈಮ್ ಆಯ್ತು ಅಂತನ ಏನೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಖುಷಿ ಖುಷಿಯಿಂದ ಒಂದಿನ ಅದು ವರ್ಷದಲ್ಲಿ ಖುಷಿಯಾಗಿರ್ಲಿ ಅಂತ ಸರ್ಕಾರ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಯೋಜಿಸಿದೆ. ನಿಜ ಹೇಳ್ಬೇಕು ಅಂದ್ರೆ ಮಳೆ ಆಗ್ಲಿ ಗಾಳಿ ಆಗ್ಲಿ ಬಿಸಿಲಾಗ್ಲಿ ನಿಮ್ಮ ಸೇವೆ ಅಗಾಧ, ಯಾರು ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಅಂತ ಸೇವೆಯನ್ನ ನೀವು ಮಾಡ್ತಿದ್ದೀರಾ, ನಿಜವಾಗ್ಲೂ ತುಂಬಾ ಸಂತೋಷದ ವಿಷಯ. ಅದೇ ರೀತಿ ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ. ನಿಮ್ಮ ಆರೋಗ್ಯಕ್ಕೆ ಏನ್ ಬೇಕೋ ಅದನ್ನ ನಮ್ಮ ಪರಿಸರ ಅಭಿಯಂತರ ಇದ್ದಾರೆ, ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಮುಖ್ಯ ಅಧಿಕಾರಿಗಳು. ಏನೇ ಸಲಹೆ ಬೇಕಂದ್ರು ಬಂದು ನಿಮ್ ಮಾಹಿತಿ ಕೊಡಿ, ಅದಕ್ಕೆ ಏನ್ ಬೇಕಾದ್ರೂ ಸಹಕಾರ ಕೊಡೋಣ. ಮತ್ತೆ ಗವರ್ಮೆಂಟ್ ಈಗ ನಿಮ್ಮ ಪೌರ ಕಾರ್ಮಿಕರನ್ನ ಎಲ್ಲ ನೇಮಕಾತಿ ಇದೆಯಲ್ಲ, ಅದನ್ನೆಲ್ಲ ಪರ್ಮನೆಂಟ್ ಮಾಡ್ಬೇಕು ಅಂತ ಕೊಟ್ಟಿದೆ. ಅದು ಈ ವರ್ಷ ಮಾಡಿದ್ರು ನಿಮ್ಮದು ಸಂತೋಷದ ವಿಷಯ, ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ. ಮತ್ತೆ ನಿವೇಶನಗಳ ವಿಷಯ ಹೇಳಿದ್ರು, ನಿವೇಶನ ವಿಷಯಗಳನ್ನ ನಮ್ಮ ಮುಖ್ಯ ಅಧಿಕಾರಿಗಳು ನಮ್ಮ ತಂಡದಿಂದ ಒಂದು ತಿಂಗಳಿಂದ ಸತತ ಇದ್ರಲ್ಲೇ ಇದ್ದೇವೆ. ಪೌರ ಕಾರ್ಮಿಕರ ದಿನಾಚರಣೆ ದಿನ ವಿತರಣೆ ಮಾಡಬೇಕು ಅಂತ ತುಂಬಾ ಕಷ್ಟಪಟ್ಟಿ ಆಗ್ಲಿಲ್ಲ, ಆದ್ರೂ ಸದ್ಯದಲ್ಲೇ ಅದನ್ನ ಮಾಡ್ತೀನಿ ಅಂತ ಈ ಟೈಮ್ ಭರವಸೆ ಕೊಡ್ತೀನಿ ನಿಮಗೆ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ಎಂ ಸತೀಶ್ ಕುಮಾರ್ ಮಾತನಾಡಿ, ಪುರಸಭೆ ವತಿಯಿಂದ ಪೌರ ಕಾರ್ಮಿಕರಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ದೊರೆಯುವಂತೆ ಮಾಡುವುದೇ ನಮ್ಮೆಲ್ಲರ ಕರ್ತವ್ಯ, ಹಾಗೂ ಸರ್ಕಾರ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುವುದಾಗಿ ಘೋಷಣೆ ಮಾಡಿದೆ. ಇದರಂತೆ ವಿಜಯಪುರ ಪುರಸಭೆಯಲ್ಲಿ ಇರುವ ಪೌರ ಕಾರ್ಮಿಕರಿಗೆ ಕಾಯಂಗೊಳಿಸುವ ಕೆಲಸವನ್ನು ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯ ಅಧಿಕಾರಿಗಳು ಹೆಚ್ಚು ಗಮನ ನೀಡಿ ಪೌರ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿ ಅವರೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗೆ ನಿನ್ನೆ ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಪೌರ ಕಾರ್ಮಿಕರನ್ನು ಪರ್ಮನೆಂಟ್ ಮಾಡುವಂಥ ವಿಚಾರಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಅದು ಕೆಲವು ಬಾರಿ ಏನಾಗ್ತದೆ ಪೇಪರ್ನಲ್ಲೇ ಇದ್ದಿರ್ತದೆ. ದಯಮಾಡಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು ಇದನ್ನು ಆಫೀಸ್ ಅಲ್ಲಿ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಫಾಲೋಅಪ್ ಮಾಡಿ ಅವ್ರಿಗೆಲ್ಲ ಕೆಲಸ ಪರ್ಮನೆಂಟ್ ಆದ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ತಿಳಿಸ್ತಾ ಎಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು. ಇನ್ನು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಗೆದ್ದ ಪೌರ ಕಾರ್ಮಿಕರಿಗೆ ಬಹುಮಾನ ವಿತರಿಸಲಾಯಿತು, ಹಾಗೂ ನಿವೃತ್ತ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಕೇಶವಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಿ ನಾರಾಯಣಸ್ವಾಮಿ, ಪುರಸಭಾ ಸದಸ್ಯರಾದ ನಂದಕುಮಾರ್, ರಾಜಣ್ಣ, ಎಂ ನಾರಾಯಣಸ್ವಾಮಿ, ಅನಿಪುಲ್ಲಾ, ಬೈರೇಗೌಡ, ರವಿ, ಇಕ್ಬಲ್ ಅಹಮದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಬಿಜೆಪಿ ಸರ್ಕಾರ ಇದ್ದಾಗ ಕಲ್ಲಹಳ್ಳಿ ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಸಂಘವನ್ನ ಸೀಸ್ ಮಾಡಿದ್ದರು. ನಂತರ ನಾವು ಸಹಕಾರ ನ್ಯಾಯಾಲಯದಲ್ಲಿ ವಾದ ಮಾಡಿ ಮತ್ತೆ ಕಲ್ಲಹಳ್ಳಿ ಸಹಕಾರ ಸಂಘವನ್ನ ಪುನರಾರಂಭ ಮಾಡಿದ್ದೇವೆ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗರೆಡ್ಡಿ ಚಿಂತಾಮಣಿಯಲ್ಲಿ ತಿಳಿಸಿದರು. ಕಲ್ಲಹಳ್ಳಿ ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿದ್ದರು. ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಅವರು, ಸೀಸ್ ಆಗಿದ್ದ ಸಂಘವನ್ನು ಪುನರಾರಂಭ ಮಾಡಿ ನೂರಾರು ರೈತರಿಗೆ ಸಾಲ ಸೌಲಭ್ಯಗಳನ್ನು ನೀಡುತ್ತಿದ್ದೇವೆ. ರೈತರು ಸದುಪಯೋಗ ಮಾಡಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕೆಂದು ಕೋರಿದರು. ಇನ್ನು ಎಲ್ಲ ವರ್ಗಗಳಿಗೆ, ಎಲ್ಲ ಪಕ್ಷದವರಿಗೆ ಯಾವುದೇ ಪಕ್ಷಭೇದ ಮಾಡದೆ ಸಾಲ ವಿತರಣೆ ಮಾಡಿಕೊಂಡು ಬಂದಿದ್ದರಿಂದಲೇ ಈ ಸಂಘ ಇಷ್ಟು ಬೆಳೆಯಲು ಕಾರಣವಾಗಿದೆ. ಅದೇ ರೀತಿ ಮುಂದೇನು ಎಲ್ಲರನ್ನೂ ಸಹಮತಕ್ಕೆ ಪಡೆದು ಸಂಘವನ್ನು ಮುನ್ನಡೆಸುತ್ತೇವೆ ಎಂದರು. ಎಲೆಕ್ಷನ್ ಬಂದಿದೆ, ಏನಿದೆ ಶೇರ್ ಆ ರೈತರನ್ನೇ ಅವ್ರನ್ನೇ ಮಾಡಿ ಅವ್ರನ್ನೇ ಇದು ಮಾಡಿ ಅವ್ರನ್ನೇ ಎಲೆಕ್ಷನ್ ಅಲ್ಲಿ ಪಾರದರ್ಶಕವಾಗಿ ನಡೆಸಿಕೊಂಡು ಮನೆ ತಾನೆ ಎಲ್ಲರೂ ಗೆಲ್ಸ್ಕೊಟ್ಟಿದ್ರು. ಎಲ್ರಿಗೂ ನನ್ನ ನಮಸ್ಕಾರಗಳು ಹೇಳ್ತೀನಿ. ಸಂದರ್ಭದಲ್ಲಿ ನಾನು ನಿರ್ದರ್ಶನಾಗಿ ಮೂರುವರೆ ವರ್ಷ ಆಯ್ತು. ಇವಾಗ ಸರಿ ಸುಮಾರು ನಮ್ಮ ಸೊಸೈಟಿಗೆ 3 ಕೋಟಿ ಚಿಲ್ಲರೆ ರೈತ ಬಾಂಧವರಿಗೆ ಕೊಟ್ಟಿದ್ದೀನಿ. ಬಡ ಹೆಣ್ಣು ಮಕ್ಕಳು ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತೇಳಿ 4.5 ಕೋಟಿ ಚಿಲ್ಲರೆ ಕೊಟ್ಟಿದ್ದೀನಿ. ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಬೇರೆ ಸೊಸೈಟಿಗಳು 30 ಕೋಟಿ 20 ಕೋಟಿ 30 ಕೋಟಿ ಕೊಟ್ಟಿದ್ದೀನಿ. ನನ್ನ ಸ್ವಂತ ಇರೋ ಡೈರೆಕ್ಟರ್ ನಮ್ಮ ಸೊಸೈಟಿಯಲ್ಲಿ ಮಾಡ್ಕೊಳ್ರಿ ತಗೊಳ್ರಿ ಅಂತ ಹೇಳ್ತಾನೆ ಇದ್ದೀನಿ. ಯಾರು ಅರ್ಜಿ ಕೊಡ್ತಾರೆ, ಕೆಲವರೆಲ್ಲ ಸಮಸ್ಯೆಗಳು ಬಂತು, ಅರ್ಜಿ ಕೊಟ್ಬಿಟ್ಟು ಲೋನ್ ಬರೋದಿಲ್ಲ. ಮೊನ್ನೆ 70-80 ಜನ NCL ಕೊಡ್ಸಿದ್ದೀನಿ, 25 ಜನ ಎಲೆಕ್ಷನ್ ಮುಂದೆ ಚೆಕ್ಗಳು ಕೊಟ್ಟಿದ್ದೀನಿ, ಇನ್ನು ಮಿಕ್ಕಿದ ಬಾಕಿ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ಈಗ ನಾವು ಫ್ರೂಟ್ಸ್ ಅಂತ ಇಲ್ಲೇ ಮಾಡ್ಕೊತೀವಿ ಮಾರ್ಟ್ಗೇಜ್, ನೀವು ಹೊಲದಷ್ಟು ಇಲ್ಲ, ಸೊಸೈಟಿಯಲ್ಲೇ ಮಾರ್ಟ್ಗೇಜ್ ಮಾಡ್ಕೊಂಡು ಕೊಡುವಂತ ಪದ್ಧತಿ ಮಾಡಿದೀವಿ. ಬ್ಯಾಂಕ್ಗೂ ಸೊಸೈಟಿಗೂ ಇನ್ನು ಈ ಮೊದಲ ಕೈ ಬರಹ ಇತ್ತು, ಅವ್ಯವಹಾರಗಳು ನಡೆಯುತ್ತಿತ್ತೇನೋ,
ಆದರೆ ಈಗ ಎಲ್ಲ ತಂತ್ರಜ್ಞಾನ ಮಾಡಿದ್ದೇವೆ, ಎಲ್ಲವೂ ಕಂಪ್ಯೂಟರ್ನಲ್ಲಿ ಫೀಡ್ ಆಗುತ್ತೆ, ಈಗ ಯಾವ ಅವ್ಯವಹಾರಗಳು ನಡೆಯಲು ಸಾಧ್ಯವಿಲ್ಲ ಎಂದರು. ಇನ್ನು ಇತ್ತೀಚೆಗೆ ನಡೆದ ಡಿಸಿಸಿ ಬ್ಯಾಂಕ್ ಸಾಮಾನ್ಯ ಸಭೆಯಲ್ಲಿ 1 ಎಕರೆಗೆ 1 ಲಕ್ಷ ಸಾಲ ಸಾಕಾಗುವುದಿಲ್ಲ, ಆದ್ದರಿಂದ 2-3 ಲಕ್ಷ ನೀಡಬೇಕು ಎಂದು ಒತ್ತಾಯಿಸಿದ್ದೇವೆ ಎಂದರು. ಇನ್ನು ಸಭೆಯಲ್ಲಿ ಕಲ್ಲಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಸೊಪ್ಪಣ್ಣ ಸೇರಿದಂತೆ ಎಲ್ಲಾ ನಿರ್ದೇಶಕರು ಷೇರುದಾರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ವಿರಾಮದ ಬಳಿಕ ಅಮೋಘ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲಾ ಪೌರ ಕಾರ್ಮಿಕರನ್ನ ಸರ್ಕಾರ ಖಾಯಂಗೊಳಿಸಬೇಕೆಂದು ಆಗ್ರಹಿಸಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ 100+ ಪೌರ ಕಾರ್ಮಿಕರು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಜ್ಯ ಮುನ್ಸಿಪಲ್ ನೌಕರರ ಸಂಘ, ತುಮಕೂರು ಪೌರ ಕಾರ್ಮಿಕರ ಸಂಘ, ಜಿಲ್ಲಾ ನೀರು ಸರಬರಾಜು ನೌಕರರ ಸಂಘದ ಆಶ್ರಯದಲ್ಲಿ 100+ ಪೌರ ಕಾರ್ಮಿಕರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸರ್ಕಾರವು ಖಾಯಂಗೊಳಿಸಬೇಕೆಂದು ಆಗ್ರಹಿಸಿದರು. ಎಲ್ಲಾ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು, ಕೆಲವರನ್ನ ಮಾತ್ರ ಮಾಡಿ ಉಳಿದವರನ್ನ ನಿರ್ಲಕ್ಷಿಸುವುದು ಎಷ್ಟರ ಮಟ್ಟಿಗೆ ಸರಿ, ಇದು ಸರಿಯಲ್ಲವೆಂದು ಕಾರ್ಮಿಕ ಮುಖಂಡ ತಿಳಿಸಿದರು. ಅನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಸರ್ಕಾರವು ಎಲ್ಲ ಪೌರ ಕಾರ್ಮಿಕರನ್ನ ಖಾಯಂಗೊಳಿಸಬೇಕೆಂದು ಕೋರಿದರು. ರಘು ಬಿಳಗಿರೆ ಅಂತ ಹೇಳಿ, ನಾನು ಸುಮಾರು 10 ವರ್ಷದಿಂದ ವಾಹನ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೋದ ತಿಂಗಳು ನಾವು ಇಲ್ಲಿ 4 ದಿವಸ ಅನಿರ್ದಿಷ್ಟಾವಧಿಗೆ ಮುಷ್ಕರ ಮಾಡಿವು. ನಮಗೆ ಕಾಯಂ ಆಗಬೇಕು ಅಂತ ಹೇಳಿ ಸರ್ಕಾರ ನಮಗೆ ಆಹ್ವಾನ ಕೊಟ್ಟಿತ್ತು, ಆಶ್ವಾಸನೆ ಕೊಟ್ಟು ಇವತ್ತು 113 ಜನಕ್ಕೆ ಕಾಯಂ ಮಾಡ್ತೀವಿ ಅಂತ ಹೇಳಿ ಆದೇಶ ಪತ್ರಿಕಾಗೋಷ್ಠಿ ಮಾಡಿದೆ. ಆದೇಶ ಇನ್ನೂ ಬಂದಿಲ್ಲ. ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕಾ ಹೇಳಿಕೆಗಳು ನೋಡಿವಿ ಅಷ್ಟೇ, ಆದೇಶ ನೋಡಿಲ್ಲ. ಹಾಗಾಗಿ 11,000 ಜನ ಕಾಯಂ ಮಾಡೋದು ನಮಗೆ ಸಂತೋಷನೇ, ಆದರೆ ನಾವೆಲ್ಲ ಸೇರಿ ಒಟ್ಟಿಗೆನೆ ಕೆಲಸ ಮಾಡೋಂಥ ಕೆಲಸದು. ಇನ್ನು ಸರ್ಕಾರದವರು ಮುಷ್ಕರ ಸಮಯದಲ್ಲಿ ನೀಡಿದ್ದ ಭರವಸೆಯಂತೆ ನಡೆದುಕೊಳ್ಳಬೇಕು, ರಾಜ್ಯದಲ್ಲಿರುವ ಎಲ್ಲ ಪೌರ ಕಾರ್ಮಿಕರ ಸೇವೆಯನ್ನ ಖಾಯಂಗೊಳಿಸಬೇಕೆಂದು ನೀರು ಸರಬರಾಜು ವಿಭಾಗದ ಅಧ್ಯಕ್ಷ ಕುಮಾರ್ ಆಗ್ರಹಿಸಿದರು. ಏನು, ನಾವು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ 20-25 ವರ್ಷಗಳಿಂದ ಡ್ರೈವರು, ನೀರು ಸರಬರಾಜು, ಕಸ ಗುಡಿಸೋರು, ಆಮೇಲೆ ಆಟೋ ಚಾಲಕರು, ಪ್ರತಿಯೊಬ್ಬರೂ ನಾವು 20-25 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ಮೊನ್ನೆ ನಡೆದಂಥ ಒಂದು ಹೋರಾಟದಲ್ಲಿ ಎಲ್ರಿಗೂ ಕಾಯಂ ಮಾಡ್ತೀವಿ. ಆ ಕಾಯಂ ಮಾಡಿಬಿಟ್ಟು ಎಲ್ಲರೂ ನೇರ ಪಾವತಿಯಿಂದ ಕಾಯಂ ಮಾಡ್ತೀವಿ, ಕಾಯಂ ನೇಮಪಾತಿ ಮಾಡ್ತೀವಿ, ಸಮಾನಕ್ಕೆ ಸಮಾನ ವೇತನ ಕೊಡ್ತೀವಿ ಅಂತ ಹೇಳಿ, ಖಾಲಿ ಹುದ್ದೆ ಎಷ್ಟವ ಎಲ್ಲ ಭರ್ತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈಗ ಸುಮ್ಮನೆ ಒಂದು 50 ಜನ ಪರ್ಮನೆಂಟ್ ಆಗ್ಬೋದು, ಆ ಥರ ಒಂದೇನೋ 11,000 ಜನ ಕಾಯಂ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಇನ್ನು ಮುಕ್ಕಾಲು ಭಾಗ ಆಚೆ ಉಳ್ಕೊಂತಾರೆ, ಒಂದು ಕಾಲು ಭಾಗ ಒಳಗಡೆಗೆ ಹೋಗ್ತಾರೆ. ಇಂಥ ಒಂದು ಆದೇಶ ಯಾರಿಗೂ ಬೇಕಾಗಿಲ್ಲ. ದಯಮಾಡಿ ಏನು ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೋ ಎಲ್ಲರೂ ಕಾಯಂ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಎಲ್ಲರೂ ಸೇರ್ಕೊಂಡು ಒತ್ತಾಯ ಆಗಿ ಮಾಡ್ತಾ ಇದ್ದೀವಿ. ಇನ್ನು ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷ ಸೈಯದ್ ಮುಜೀಬ್, ಪ್ರಧಾನ ಕಾರ್ಯದರ್ಶಿ ಎನ್ಜಿ ಸುಬ್ರಹ್ಮಣ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮ್ರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.